ಅನ್ನುವಂತಹ ಒಂದು ವಿಶಿಷ್ಟವಾದ ಅರ್ಥ ಅಲ್ಲಿ ಇರುವಂತಹದ್ದು. ಕಾರಣ ಏನು ಅಂದ್ರೆ ನರ ಸಮುದಾಯ
ಸಹಾಯಕ್ಕೆ ಅಯ್ಯನಾದ್ರೆ ಜ್ಞಾನ ಕೊಡೋ, ಅದು ಕಣ್ಣಿನ ಮೂಲಕ ಜ್ಞಾನ. ಅದರಿಂದ ಚಕ್ಷುಗೋ ಅಂತಂದುವಂಥದ್ದು ನಾರಾಯಣನ ಹೆಸರು. ಚಕ್ಷುಗೋ ಅಂದ್ರೆ ಏನರ್ಥ? ಚಷ್ಟೆ ಇತಿ ಚಕ್ಷು ಅಂತ ಒಂದು ಸಂತತಿಯನ್ನು ನೋಡಿ ತಿಳಿಯಿತ್ತೆ. ಎಲ್ಲವನ್ನೂ ನೋಡುವವನು, ಯಾಕಂದ್ರೆ ಅವನು ವಿಶ್ವತಶ್ಚಕ್ಷುರುದ ವಿಶ್ವದೋ ಮುಖೋ ವಿಶ್ವದೋ ಬಾಹುರುದ ವಿಶ್ವತಸ್ಮಾತ್, ಎಲ್ಲವನ್ನೂ ನೋಡುವವನು ಅವನೇ. ಆದ್ರಿಂದ ಅವನು ನಿಜವಾದ ಚಕ್ಷು ಶಬ್ದವಾಚ್ಯ. ಮತ್ತು ಈ ಕಣ್ಣು ಕೂಡ ಅವನಿಂದಾಗಿ ನೋಡುತ್ತೆ, ಅಂದ್ರೆ ನೋಡುವವನು ಮತ್ತು ಕಾಣಿಸುವವನು, ನೋಡುವ ಶಕ್ತಿಯನ್ನು ಕೊಡುವವನು, ಯಾರೋ ಅವನು ಚಕ್ಷುಸು. ಹಾಗಾಗಿ ಕಣ್ಣಿನಲ್ಲಿ ಇರತಕ್ಕಂತಹ ನಾರಾಯಣ ಚಕ್ಷು ಶಬ್ದವಾಚ್ಯ. ಶ್ರೋತ್ರಂ ಪ್ರತಿಹಾರ ಅನಿರುದ್ಧ ಕಿವಿಯಲ್ಲಿ ಇದ್ದಾನೆ ಅವನೇ ಪ್ರತಿಹಾರ. ಅನಿರುದ್ಧ ಕಿವಿಯಲ್ಲಿ ಇರತಕ್ಕಂತಹ ಶ್ರೋತ್ರ ಅಂತ ಹೆಸರು ಅವನಿಗೆ, ಕಿವಿಯಲ್ಲಿ ಇರತಕ್ಕಂತಹ ದೇವತೆ ಅನಿರುದ್ಧ. ಇದು ಒಂದು ತಮಾಷೆ ಇದೆ ನೋಡಿ, ಅವನಿಗೆ ಅನಿರುದ್ಧ ಅಂತ ಹೆಸರು. ಈಗ ಕಣ್ಣು, ಮೂಗು, ಬಾಯಿ, ಮನಸ್ಸು, ಕಿವಿ, ಐದು ಇಂದ್ರಿಯಗಳಲ್ಲಿ ಉಳಿದ ನಾಲ್ಕು ಇಂದ್ರಿಯಗಳನ್ನ ನಿರೋಧ ಮಾಡಲಿಕ್ಕೆ ಬರುತ್ತೆ. ಕಣ್ಣಿನಿಂದ ನೋಡದೇ ಇರಬಹುದು ಕಣ್ಣು ಮುಚ್ಚಿ, ಕಿವಿ ಮುಚ್ಚಲಿಕ್ಕೆ ಆಗೋದಿಲ್ಲ, ಕಿವಿ ಹತ್ತಿಟ್ಟುಕೊಳ್ಳೋದು ಬೇರೆ ವಿಷಯ. ಹಾಗೆ ಶ್ವಾಸೋಚ್ಛ್ವಾಸವನ್ನು ನಿರೋಧ ಮಾಡಬಹುದು, ಮಾತನಾಡದೆ ಕೂಡಬಹುದು. ವಾಕು, ಪ್ರಾಣ, ಚಕ್ಷುಸು, ಮನಸ್ಸಿನಲ್ಲಿ ಆ ವಿಷಯವನ್ನು ಯೋಚಿಸದೆ ಮನಸ್ಸನ್ನು ನಿರೋಧ ಮಾಡಬಹುದು. ಆದ್ರೆ ಕಿವಿಯಿಂದ ನಾವು ಧ್ಯಾನ ಮಾಡುವಾಗ ಕಿವಿಯಲ್ಲಿ ಶಬ್ದಗಳು ಬಂದು ಬೀಳ್ತಾ ಇರ್ತವೆ, ಅದನ್ನು ಗಮನಿಸದೇ ಇರುವುದು ಬೇರೆ ವಿಷಯ. ಕಿವಿಯಿಂದ ಶಬ್ದವನ್ನು ಕೇಳದಂತೆ ನಿರೋಧ ಮಾಡಲಿಕ್ಕೆ ಆಗುವುದಿಲ್ಲ, ಅದರಿಂದ ಅದು ಅನಿರುದ್ಧ. ಅದರಲ್ಲಿರತಕ್ಕಂಥ ಭಗವಂತನು ಶ್ರೋತ್ರ ಶಬ್ದವಾಚ್ಯನಾಗಿದ್ದಾನೆ. ಶ್ರೋತ್ರ ಅಂದ್ರೆ ಕೇಳುವಂಥದ್ದು ಮತ್ತು ಕೇಳಿಸುವಂಥದ್ದು. ನಾವು ಅವನು ಎಲ್ಲವನ್ನು ಕೇಳ್ತಾ ಇದ್ದಾನೆ ಮತ್ತು ಎಲ್ಲವನ್ನು ಎಲ್ಲರಿಗೂ ಕೇಳುವಂತೆ ಮಾಡ್ತಾನೆ. ಹಾಗಾಗಿ ಶ್ರೋತ್ರ ಶಬ್ದವಾಚ್ಯನಾಗಿ ಕಿವಿಯಲ್ಲಿ ಅನಿರುದ್ಧ ಇದ್ದಾನೆ. ನಿಧನಂ ಮನಃ, ಮನಃಶಬ್ದವಾಚ್ಯನು ಆಗಿರತಕ್ಕಂಥವನು ನಿಧನ ದೇವತೆ ಆಗಿರತಕ್ಕಂಥ ಇವನು ಸಂಕರ್ಷಣ. ಅವನ ಮನಸ್ಸು ನಿಧನಂ, ಅದ್ರ ಮನಸ್ಸು ಅಂದ್ರೆ ಏನಂದ್ರೆ ಎಲ್ಲವನ್ನೂ ಮನನ ಮಾಡಿ ಯೋಚನೆ ಮಾಡಿ ಕಣ್ಣಿನಿಂದ ಕಂಡದ್ದನ್ನ ಕಿವಿಯಿಂದ ಕೇಳಿದ್ದನ್ನ ಯೋಚನೆ ಮಾಡಿ ವಿಚಾರ ಮಾಡಿ ಅದನ್ನು ಗ್ರಹಣ ಮಾಡತಕ್ಕಂಥ ಇಂದ್ರಿಯ ಅರ್ಥ. ಅಂದ್ರೆ ಮನುತೆ ಎಲ್ಲವನ್ನೂ ತಿಳಿಯುವವನು, ಎಲ್ಲವನ್ನೂ ತಿಳಿಯುವಂತೆ ಉಳಿದವರಿಗೆ ಅವರ ವಿಷಯದ ಅನುಭವ ಬರುವಂತೆ ಮಾಡುವವನು ಭಗವಂತನೇ. ಆದ್ದರಿಂದ ಅವನು ಮನಃಶಬ್ದವಾಚ್ಯನಾಗಿ ಮನಸ್ಸಿನಲ್ಲಿದ್ದಾನೆ. ಹೀಗೆ ಭಗವಂತನ ಐದು ಇಂದ್ರಿಯಗಳಲ್ಲಿ ಇರತಕ್ಕಂತಹ ಭಗವಂತನ ಉಪಾಸನೆಯನ್ನು ನಾವು ನೋಡಿ ಆದ ಮೇಲೆ ಅದರಲ್ಲಿ ಮುಖ್ಯವಾದ ಕಾಂಟ್ರಿಬ್ಯೂಷನ್ ಯಾವುದು? ಇಡೀ ಐದರಲ್ಲಿ ಬಹಳ ದೊಡ್ಡ ಕೊಡುಗೆ ಅಂತಂದ್ರೆ ವಾಗಿಂದ್ರಿಯ. ಯಾಕೆಂದ್ರೆ ಇವತ್ತು ನಮಗೆ ಬೇರೆ ಯಾವುದರಿಂದಲೂ ತಿಳಿಯಲಿಕ್ಕೆ ಸಾಧ್ಯವಲ್ಲದ ಒಂದು ಸಂಗತಿಯನ್ನ ಮಾತಿನಿಂದ ಮಾತ್ರ ಹೇಳಲಿಕ್ಕೆ ಸಾಧ್ಯ, ಮಾತಿನ ಮೂಲಕ ಮಾತ್ರವೇ. ಯಾವುದು? ಅವಚನೆ ನೈವ ಪ್ರೋವಾಚ ವೇದಾಶೇವೈನಂ ವೇದಯಂತಿ ತಸ್ಮಾದ ಗುರು ವೇದಾಹ ಇತಿ ಔಪನಿಷದ ಪುರುಷ. ಭಗವಂತನನ್ನು ಇನ್ನು ಯಾವುದರಿಂದಲೂ ಹೇಳಲಿಕ್ಕೆ ಕಣ್ಣಿನಿಂದ ಕಿವಿಯಿಂದ ಯಾವುದರಿಂದ ಹೇಳಿಕೊಂಡು ಇಲ್ಲ. ಅವನನ್ನ ಇನ್ನೊಬ್ಬರಿಗೆ ತಿಳಿಯ ಹೇಳಲಿಕ್ಕೆ ಸಾಧ್ಯವಾಗುವುದು ವೇದೋಪನಿಷತ್ತುಗಳ ವಚನಗಳ ಮೂಲಕ ಮಾತ್ರವೇ. ಅದನ್ನ ಹೇಳುವ ಅದರಿಂದ ಭಗವಂತನನ್ನು ತಿಳಿಸುವ ಒಂದು ದೊಡ್ಡ ಸಾಧನವಾಗಿ ವಾಗೇಂದ್ರಿಯವನ್ನು ಕೊಟ್ಟಿದೆ ಈ ಇಂದ್ರಿಯಗಳಲ್ಲಿ. ಅದು ವಾಗೇಂದ್ರಿಯವು ಮನಸ್ಸು ಮನನ ಮಾಡಿದಾಗ ಗ್ರಹಣ ಮಾಡುವುದು ಹೌದು, ಆದರೆ ವಾಗೇಂದ್ರಿಯದ ಮೂಲಕ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಹೊಂದಿದ್ರೆ ವಾಂಗ್ಮಯ. ಪ್ರಪಂಚದಲ್ಲಿ ಯಾವ ಪ್ರಾಣಿಗಳಿಗೂ ವಾಂಗ್ಮಯ ಇಲ್ಲ, ಲ್ಯಾಂಗ್ವೇಜ್ ಭಾಷೆ, ಭಾಷೆ ಎನ್ನುವುದು ನಿರ್ಮಾಣ ಆಯಿತು. ಆ ಭಾಷೆಯಲ್ಲಿ ಭಗವಂತನನ್ನ ಹೇಳತಕ್ಕಂತಹ ವಿವರಣೆಗಳು ಬಂದವು. ಅದನ್ನು ಮಾತಿನ ಮೂಲಕ ಹೇಳಿ ಮನಸ್ಸಿನ ಮೂಲಕ ಮನನ ಮಾಡಿ ತಿಳಿಯುವುದು ಸಾಧ್ಯ ಆಯಿತು. ಹಾಗಾಗಿ ಇಡೀ ಪ್ರಪಂಚದ ಕಾಂಟ್ರಿಬ್ಯೂಷನ್ ನಲ್ಲೇ ಶಬ್ದ ವಾಂಗ್ಮಯ ಅನ್ನುವುದು ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್. ಯಾಕಂದ್ರೆ ಬೇರೆ ಪ್ರಾಣಿಗಳಿಗೆ ಇಲ್ಲೇ ಇಲ್ಲ, ಬರೇ ಕಿರಿಚುವುದು ಅಷ್ಟೇ, ಧ್ವನಿ ಮಾತ್ರ, ನಾದ ಮಾತ್ರ, ಭಾಷೆ ಇಲ್ಲ. ಇದು ಶಬ್ದಾಪ್ವಯಂ ಜ್ಯೋತಿ ಆ ಸಂಸಾರ ಪ್ರದೀಪ್ಯತೆ ಇದಂತಮ ಕೃಷ್ಣಂ ಜಾಯೇತ ಪುನತ್ರ ಎಂತ ದಂಡಿ ಅನ್ನುವ ಕವಿ ಹೇಳ್ತಾರೆ. ಶಬ್ದ ಅನ್ನುವುದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ದೀಪ, ಶಬ್ದ ಜ್ಯೋತಿ. ಶಬ್ದದ ಬೆಳಕು ಇಲ್ಲದೆ ಇರ್ತಿದ್ರೆ ನಾವು ನಮ್ಮ ನಮ್ಮ ಭಾವನೆಗಳನ್ನ ಮಾತಿನಿಂದ ಹೇಳಿಕೊಳ್ಳುವುದು ಸಾಧ್ಯವಾಗದೇ ಇರುತ್ತಿದ್ರೆ ಈ ಜಗತ್ತು ಅಂಧಕಾರದ ಕಗ್ಗತ್ತಲು ಕಗ್ಗವಿ ಇದಂತಮ ಕೃಷ್ಣಂ ಭುವನತ್ರಯಂ ಬರೇ ಕಗ್ಗತ್ತಲು. ಎಲ್ಲಿ ಶಬ್ದದ ದೀಪ ಹಚ್ಚಿಟ್ಟೆವು ಆಗ ಜ್ಞಾನದ ಬೆಳಕು ತುಂಬಿತು. ಹಾಗಾಗಿ ಎಲ್ಲ ಅರಿವಿನ ಇಂದ್ರಿಯಗಳ ಮೂಲಕ ಸಾಧನೆಯಲ್ಲಿ ಬಹಳ ದೊಡ್ಡ ಮನುಷ್ಯನ ಒಂದು ಬದುಕಿನ ದೊಡ್ಡ ಕೊಡುಗೆ ಅಂದ್ರೆ ವಾಂಗ್ಮಯ ಶಬ್ದ. ಅದರಿಂದ ಅದರಲ್ಲಿ ವಾಚಿ ಸಪ್ತ ವಿಧಂ ಸಾಮೋಪಾಸ ಇದಾಗಿ ಬಂತು. ಅದರಿಂದ ಈ ಎಲ್ಲ ಇಂದ್ರಿಯಗಳ ಮೂಲಕ ಮಾಡುವ ಸಾಧನೆಯಲ್ಲಿ ಬಹಳ ದೊಡ್ಡದು ಅಂದ್ರೆ ವಾಂಗ್ಮಯದ ಸಾಧನೆ.
ಆ ವಾಂಗ್ಮಯದ ಸಾಧನೆಯಲ್ಲಿ ಭಗವಂತನ ಏಳು ವಿಧಾನಗಳನ್ನು ಉಪಾಸನೆ ಮಾಡಬೇಕು ಅಂತ ಅನಂತರ ಬಂತು. ವಾಂಗ್ಮಯದ ಉಪಾಸನೆ ಮಾಡೋದಕ್ಕೆ ಒಂದು ಏಳು ಅಕ್ಷರಗಳನ್ನು ಕೊಟ್ಟರು. ಆ ಅಕ್ಷರಗಳನ್ನು ಎಲ್ಲಿ ಬಂತು ಅಲ್ಲಿಂದ ಅಲ್ಲಿ ತನಕ ಭಗವಂತ, ಅಲ್ಲಿಂದ ಮುಂದಿನ ಅಕ್ಷರ ಹೀಗೆ ಬಂತು. ಒಂದೊಂದು ಆ ಅಕ್ಷರ ಅಂದ್ರೆ ಅದು ಶ್ಲೋಕ, ಆ ಅಕ್ಷರ ಇರತಕ್ಕಂತಹ ಶ್ಲೋಕವನ್ನು ಇಟ್ಟುಕೊಂಡು ಅಲ್ಲಿಂದ ಮುಂದೆ ಈಗ ಪ್ರತಿ ತನ್ನ ಶಬ್ದದಿಂದ ಅವರ ಶ್ರೀಪತಿ ಪ್ರತಿರಭಿಗೆ ಏಷಾದಿ ಭವಾನಿ ಕರುಣಾಪೂರ್ಣವರ ಪುರದ ಚರಿತಂ ಜ್ಞಾಪಯವೇದೆ. ಇದು ಪ್ರತಿ ಅನ್ನುವ ಶಬ್ದದಿಂದ ಕೂಡಿರತಕ್ಕ ಶ್ಲೋಕ. ಅದರಿಂದ ಇದಕ್ಕೆ ಪ್ರತಿಹಾರದ ದೇವತೆ ಆಗಿರತಕ್ಕಂತಹ ಅನಿರುದ್ಧ ದೇವತೆ. ಹೀಗೆ ಒಂದು ವಾಕ್ಯದಲ್ಲಿ ಯಾವ ಈ ಏಳು ಶಬ್ದಗಳಲ್ಲಿ ಯಾವುದು ಬಂತು ಅದು ಆ ದೇವತೆಗೆ ಸಂಬಂಧಪಟ್ಟಂತಹ ವಾಂಗ್ಮಯದ ಒಂದು ವಿಚಿತ್ರ ಉಪಾಸನೆಯನ್ನು ಕೊಟ್ಟು, ಈ ಏಳು ಶಬ್ದಗಳಲ್ಲಿ ಯಾವುದು ಬಾರದೇ ಇದ್ರೆ ಅದು ಮತ್ತೊಂದು ಶಬ್ದ ಬರುವ ತರಗದ ವಾಕ್ಯ ಹಿಂದಿನ ರೂಪಕ್ಕೆ ಸೇರಿದ್ದು. ಅದರಿಂದ ಇಡೀ ಸಮಸ್ತ ವಾಂಗ್ಮಯದಲ್ಲಿ ಭಗವಂತನ ಏಳು ರೂಪಗಳನ್ನು ಉಪಾಸನೆ ಮಾಡುವ. ಅದಕ್ಕೋಸ್ಕರವಾಗಿ ಅವರು ಹಿಂಕಾರ, ಆಮೇಲೆ ಪ್ರ, ಆ, ಉದ್, ಪ್ರತಿ, ಉಪ ಮತ್ತು ನೀ, ಈ ಏಳು ಅಕ್ಷರಗಳನ್ನು, ಈ ಏಳು ಅಕ್ಷರಗಳು ಎಲ್ಲೆಲ್ಲಿ ಯಾವ್ಯಾವ ವಾಕ್ಯದಲ್ಲಿ ಬರ್ತಾವೆ ಆ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ರೂಪ, ಪ್ರತಿ ಬಂದರೆ ಪ್ರತಿಹಾರ, ಉಪ ಬಂದರೆ ಉಪದ್ರವ, ನೀ ಬಂದರೆ ನಿಧನ, ಉತ್ ಬಂದರೆ ಉದ್ಗೀತ, ಆ ಬಂದರೆ ಆದಿ, ಪ್ರ ಬಂದರೆ ಪ್ರಸ್ತಾವ, ಉಂ ಬಂದರೆ ಹಿಂಕಾರ. ಹೀಗೆ ಇಷ್ಟನ್ನು ಒಂದು ಏಳು ಶಬ್ದಗಳಲ್ಲಿ ಇಡೀ ವಾಂಗ್ಮಯದಲ್ಲಿ ಭಗವಂತನ ಏಳು ರೂಪಗಳ ಚಿಂತನವನ್ನು ಕೊಟ್ಟು ಅಂತ ನಾವು ಪ್ರಪಂಚ ಲೋಕಗಳು, ಲೋಕಗಳಿಂದ ವೃಷ್ಟಿ, ವೃಷ್ಟಿಯಿಂದ ಜಲ, ಜಲದಿಂದ ಋತು, ಋತುವಿನಿಂದ ಪಶು, ಪಶುಗಳಲ್ಲಿ ಮನುಷ್ಯ, ಮನುಷ್ಯನ ಇಂದ್ರಿಯಗಳು, ಇಂದ್ರಿಯದಿಂದ ವಾಂಗ್ಮಯ, ವಾಂಗ್ಮಯದಲ್ಲಿ ಇರತಕ್ಕಂತಹ ಭಗವಂತನ ಏಳು ರೂಪಗಳು. ಈ ಚಿಂತನೆ ಒಳಗೆ ಒಳಗೆ ಅಂತರಂಗಕ್ಕೆ ಬಂದು ವಾಂಗ್ಮಯದಲ್ಲಿ ಸಪ್ತರೂಪದ ಉಪಾಸನೆ ಬಂದು ಈಗ ಈ ಎಲ್ಲಾ ವಾಂಗ್ಮಯ ಹಿಂದೆ ಒಂದು ಮಾತು ಹೇಳಿದ್ದು, ಏನೇ ವೀರಾಯಾಮ್ ಗಾಯಂತಿ ಏತಂತೆ ಗಾಯಂತಿ, ನಾವು ಏನನ್ನೇ ವಾಂಗ್ಮಯದಿಂದ ಹೇಳಲಿ ಅಥವಾ ಸಂಗೀತದ ಮುಖದಿಂದ ಹೇಳಲಿ ನಾದ ಅನ್ನುವಂಥದ್ದು ಸೂರ್ಯಸ್ಥಿತನಾದ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಹಾಗಾದರೆ ಈ ಎಲ್ಲಾ ವಾಂಗ್ಮಯದ ನೆಲೆ ಏನಾಯಿತು? ಸೂರ್ಯನಲ್ಲಿರ್ತಕ್ಕಂಥ ಭಗವಂತ. ಹಾಗಾಗಿ ಅಥಕಲ್ಲು ಆದಿತ್ಯಂ ಸಪ್ತವಿಧಂ ಸಾಮ ಉಪಾಸೀತ. ಈಗ ಭಗವಂತನ ಏಳು ರೂಪಗಳನ್ನ ಆದಿತ್ಯದಲ್ಲಿ ಉಪಾಸನೆ ಮಾಡುವ. ಯಾಕಂದ್ರೆ ಆದಿತ್ಯನಲ್ಲಿರ್ತಕ್ಕ ವಾಂಗ್ಮಯವನ್ನು ತೆಗೆದುಕೊಳ್ತಕ್ಕಂಥ ಭಗವಂತ ಆದಿತ್ಯನಲ್ಲಿರ್ತಕ್ಕಂಥ ಅಹುಂ ಆದಿತ್ಯಂ, ಮೇಲೆ ಆಕಾಶದಲ್ಲಿರತಕ್ಕಂಥ ಆದಿತ್ಯದಲ್ಲಿ ಇರತಕ್ಕ ಆದಿತ್ಯನಾಮಕನಾದ ಭಗವಂತನನ್ನು ಸಪ್ತವಿಧ ಅಂತ ಉಪಾಸನೆ ಮಾಡಿ. ಸೂರ್ಯನಲ್ಲಿ ಏಳು ಬಗೆಯ ಭಗವಂತನ ರೂಪಗಳ ಉಪಾಸನೆ ಮತ್ತು ಅವನು ಸೂರ್ಯನಲ್ಲಿರತಕ್ಕಂಥ ಭಗವಂತ ಆದಿತ್ಯ ಅಂತ ಉಪಾಸನೆ ಮಾಡು. ಯಾಕೆ ಆದಿತ್ಯವ ಆದತ್ತೇ ಜಲಂ, ನಾವು ಬೇರೆ ಬೇರೆ ಅರ್ಥವನ್ನ ಅದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಿದ್ದೇವೆ. ಒಂದು ಸರ್ತಿ ಆದಿತ್ಯ ಅದನ್ನು ಆಯುಷನ್ನು ಆಧಾರ ಮಾಡುವ ಅಂತ. ಇವನು ಈಗ ಋತುಚಕ್ರದ ನಿಯಾಮಕರಾಗಿರತಕ್ಕಂಥ ಆದಿತ್ಯ ಆದತ್ತೇ ಜಲಂ, ನಾವು ವೃಷ್ಟಿ ಇದನ್ನೆಲ್ಲ ಹಿಂದೆ ನೋಡಿದ್ದೇವೆ, ಅದಕ್ಕೆ ಸಂಬಂಧಪಟ್ಟ ಆದಿತ್ಯನೇ ಬಂದಿದ್ದೇವೆ. ನೀರನ್ನ ನೆಲದಿಂದ ಹೀರಿ ಮಳೆ ಬರಿಸುವ ಅಂತ ಆದಿತ್ಯ ಅಂದ್ರೆ ಆದತ್ತೆ ಯಾವುದನ್ನ ಮೇಲೆ ಕೇಳ್ಕೊಳ್ತಾನೆ? ನೀರನ್ನ, ನೀರನ್ನ ಹೀರಿ ಆವಿಯಾಗಿ ಮಾಡಿ ಅದನ್ನ ಮೋಡದಿಂದ ಮತ್ತೆ ನೆಲಕ್ಕೆ ಕಳಿಸುವ ಆದಿತ್ಯ. ಹಾಗೆ ಜಗತ್ತಿಗೆ ವೃಷ್ಟಿಪ್ರದನಾಗಿ ಜೀವನಪ್ರದನಾಗಿರತಕ್ಕಂಥ ಆದಿತ್ಯ ಸಂಸ್ಥಿತನಾದ ಭಗವಂತನನ್ನ ಸಪ್ತವಿಧ ಅಂತ ಉಪಾಸನೆ ಮಾಡು. ಸೂರ್ಯನಲ್ಲಿ ಏಳು ರೂಪಗಳು, ಅದೇ ಒಂದು ಮೊದಲನೇ ಹಿಂಕಾರ ಪ್ರತಿಮ್ನ, ಆಮೇಲೆ ವಾಸುದೇವ, ಆಮೇಲೆ ವರಾಹ, ಆಮೇಲೆ ನಾರಾಯಣ, ಆಮೇಲೆ ಅನಿರುದ್ಧ, ಆಮೇಲೆ ನರಸಿಂಹ, ಆಮೇಲೆ ಸಂಕೃಷ್ಣ. ಈ ಏಳು ರೂಪಗಳನ್ನ ಸೂರ್ಯನಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯ ಅವಧಿಯಲ್ಲಿ ಒಂದು ದಿನದಲ್ಲಿ ಸೂರ್ಯನ ಬೇರೆ ಬೇರೆ ಅವಸ್ಥೆಗಳಲ್ಲಿ ಭಗವಂತನ ಏಳು ರೂಪಗಳನ್ನ ಉಪಾಸನೆ ಮಾಡುವ ಮತ್ತು ಅವನನ್ನ ಆ ಸೂರ್ಯನಲ್ಲಿರತಕ್ಕಂತಹ ಭಗವಂತನ ಏಳು ರೂಪಗಳು ಆದಿತ್ಯ ಶಬ್ದ ವಾಚ್ಯಗಳು ಮತ್ತು ಸಾಮ ಶಬ್ದ ವಾಚ್ಯ. ಯಾಕೆಂದ್ರೆ ಸಾಮವೇದದ ಏಳು ವಿಭಕ್ತಿಗಳಿಂದ ಪ್ರತಿಪಾದ್ಯನಾದವನು ಹೌದು, ಅವನು ಸಾಮ ಶಬ್ದ ವಾಚ್ಯ, ಆದಿತ್ಯ ಶಬ್ದ ವಾಚ್ಯ, ಆ ಏಳು ರೂಪಗಳಿಂದ ಆದಿತ್ಯ ಮಂಡಲದಲ್ಲಿದ್ದಾನೆ, ಸಾಮ ಪ್ರತಿಪಾದ್ಯನಾಗಿದ್ದಾನೆ. ಅವನಿಗೆ ಸಾಮ ಯಾಕೆ ಹೆಸರು ಅಂದ್ರೆ ಇಲ್ಲಿ ಹೇಳ್ತಾರೆ, ಸರ್ವದಾ ಸಮಸ್ತೇನ ಸಾಮ ಮಾಂ ಪ್ರತಿ ಮಾಂ ಪ್ರತೀತಿ ಸರ್ವೇನ ಸಮಸ್ತೇನ ಸಾಮ. ಭಗವಂತನಿಗೆ ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ಭಗವಂತನಿಗೆ ಸಾಮಾಂತ ಯಾಕೆ ಹೆಸರು ಅಂದ್ರೆ ಸರ್ವದಾ ಸಮ ತೇನ ಸಾಮ, ಅವನು ಬೆಳಗಾದದಿಂದ ಮರು ದಿವಸ ಬೆಳಗಿನ ತನಕ ರಾತ್ರಿ ಮುಳುಗಿದಾದರೂ ಅಷ್ಟೇ ಪ್ರಕಾಶ ರೂಪನಾಗಿದ್ದಾನೆ. ಬೆಳಗಾತ ಕೆಂಪಾಗಿರಲಿಲ್ಲ, ಮಧ್ಯಾಹ್ನ ಕೆಂಡವೂ ಆಗಲಿಲ್ಲ, ಬೆಳಗಾತ್ರೆ ಹಾಗಿತ್ತು ಮಧ್ಯಾಹ್ನ ಹಾಗೆ ಇದ್ದ, ಮಧ್ಯಾಹ್ನ ಹಾಗಿತ್ತು ಸಂಜೆ ಮುಳುಗುವಾಗಲೂ ಹಾಗೆ ಇದ್ದ, ಮುಳುಗಿದ ಮೇಲೆ ಕೂಡ ಹಾಗೆ ಇದ್ದಾನೆ. ಅದನ್ನ ನಮಗೆ ಮಾತ್ರ ಬೆಳಗಾತ ಕೆಂಡದಂತೆ ಕೆಂಪು, ಆಮೇಲೆ ಮಧ್ಯಾಹ್ನ ಹಿಗಿರಿಗಿ ಉರಿಯುವಂತಹ ಉರಿ, ಸಾಯಂಕಾಲ ಪುನಃ ಫುಟ್ಬಾಲ್ನಂತೆ ಕೆಂಪಾಗಿ ನೀರಿಗೆ ಮುಳುಗುತ್ತಾನೆ. ಆಮೇಲೆ ಸೂರ್ಯ ಇಲ್ಲವಾಗ್ತಾನೆ, ಅವನು ಇಲ್ಲವಾಗಲೂ ಇಲ್ಲ,
ಕೆಂಪಾಗಲೂ ಇಲ್ಲ, ಬಿಳಿಯಾಗಲೂ ಇಲ್ಲ, ಅವನ ಪ್ರಕೃತಿಯಲ್ಲಿ ಏನೂ ವ್ಯತ್ಯಾಸ ಆಗಲಿಲ್ಲ. 24 ಗಂಟೆ ಒಂದೇ ರೀತಿ ಇದ್ದ ಅದನ್ನು ಸಮ. ಇದು ಸೂರ್ಯಮಂಡಲ ಆಯಿತು. ಅಂತಹ ಸೂರ್ಯಮಂಡಲದಲ್ಲಿ ಇರತಕ್ಕ ಭಗವಂತನು ಕೂಡ ಸಮ, ಎಲ್ಲ ಕಾಲದಲ್ಲೂ ಏನು ರೂಪಾಗಿದ್ದಾನೆ ಜ್ಞಾನಾನಂದಾದಿಗಳಿಂದ. ಅದರಿಂದ ಅವನಿಗೆ ಸಮ ಅಂತ ಹೆಸರು. ಆಮೇಲೆ ಅಷ್ಟೇ ಇಲ್ಲ, ಮಾಂ ಪ್ರತಿ ಸರ್ವೇನ ನಮಸ್ತೇನ ಸಾಮ, ಪ್ರತಿಯೊಬ್ಬರಿಗೂ ಅವನು ಸಮ. ಅಂದ್ರೆ ಇದು ಅಭಿಮುಖ, ಸೂರ್ಯ ನನ್ನ ಕಣ್ಣಿನ ನೆರಕ್ಕಿದ್ದಾನೆ ಅಂತ ಪ್ರತಿಯೊಬ್ಬರಿಗೂ ಕಾಣುವುದರಿಂದ ಪ್ರತಿಯೊಬ್ಬರಿಗೂ ಅಭಿಮುಖನಾಗಿ ಸಮಾನನಾಗಿದ್ದಾನೆ, ಸರ್ವೇನ ಸಮ. ಇದು ಹಾಗೆ ಅಭಿಮುಖ ಆಗಿರುವುದು ಭಗವಂತ ಅಲ್ಲ, ಸೂರ್ಯಮಂಡಲ. ಸೂರ್ಯಮಂಡಲವೇ ಭಗವಂತ. ಹಾಗೆ ಅಲ್ಲಿ ಏಕರೂಪವಾಗಿರುವುದು ಸೂರ್ಯಮಂಡಲವೂ ಹೌದು, ಭಗವಂತನು ಹೌದು. ಹೀಗೆ ನನಗೆ ನೇರವಾಗಿದ್ದಾನೆ ಭಗವಂತ ಅಂತ ಯಾರು, ನನಗೆ ಸೂರ್ಯಮಂಡಲ ನೇರವಾಗಿದೆ ಅಂತ. ಮಾಂಪ್ರತಿ ಮಾಂಪ್ರತಿ ಇದನ್ನು ನನಗೆ ನೇರ, ನನಗೆ ನೇರವಾಗಿದೆ ಸೂರ್ಯಮಂಡಲ. ಪ್ರತಿಯೊಬ್ಬರು ಹಾಗೆ ಹೇಳ್ತಾರೆ, ಸೂರ್ಯಮಂಡಲ ನನ್ನ ನೇಯ, ನನ್ನ ಕಣ್ಣಿನ ನೇರಕ್ಕಿದೆ. ಆದ್ದರಿಂದ ಸೂರ್ಯಮಂಡಲದಲ್ಲಿದ್ದ ಭಗವಂತನು ನೇರ ಆಗ. ಆದ್ದರಿಂದ ಎಲ್ಲರಿಗೂ ಅಭಿಮುಖನಾಗಿ ಸಮಾನನಾಗಿರುವುದರಿಂದ ಭಗವಂತ ಸಾಮ. ಎಲ್ಲ ಕಾಲದಲ್ಲೂ ಎಲ್ಲ ಗುಣಗಳಿಂದ, ಶಕ್ತಿಗಳಿಂದ, ಸಾಮರ್ಥ್ಯಗಳಿಂದ ಸಮಾನನಾಗಿರುವುದರಿಂದ ಭಗವಂತ ಸಾಮ. ಹೀಗೆ ಸಾಮ ಶಬ್ದ ವಾಚ್ಯನಾಗಿ ಸೂರ್ಯಮಂಡಲದಲ್ಲಿ ನೀರನ್ನು ಹೇರುವುದರಿಂದ ಆದಿತ್ಯ ಶಬ್ದ ವಾಚ್ಯನಾಗಿ, ಸಪ್ತ ರೂಪಗಳಿಂದ ಸಪ್ತವಿಧ ಸಾಮದಿಂದ ವಾಚ್ಯನಾಗಿ ಸೂರ್ಯಮಂಡಲದಲ್ಲಿ ಭಗವಂತ ಇದ್ದಾನೆ. ಜಗತ್ತಿನಲ್ಲಿ ಇರತಕ್ಕಂತಹ ಏಳು ಬಗೆಯ ಜೀವಜಾತಗಳು ಅವನನ್ನು ಆಶ್ರಯಿಸಿಕೊಂಡಿವೆ. ತಸ್ಮಿನ್ ಇಮಾನಿ ಸರ್ವಾಣಿ ಭೂತಾನಿ ಅನ್ವಾಯತ್ತಾನೆ ಇದು ವಿದ್ಯಾರ್ಥಿ ವಿಶೇಷ. ಏಳು ಬಗೆಯ ಜೀವಜಾತಗಳು ಏನಿವೆ ಪ್ರಪಂಚದಲ್ಲಿ, ಅದು ಏಳು ಏನು ಅಂತ ಮುಂದೆ ಗೊತ್ತಾಗುತ್ತೆ. ಪ್ರಪಂಚದಲ್ಲಿ ಏಳು ಬಗೆಯ ಜೀವಜಾತಗಳು ಈ ಏಳು ರೂಪದ ಭಗವಂತನನ್ನ, ಸೂರ್ಯನಲ್ಲಿರತಕ್ಕ ಭಗವಂತನನ್ನು ಆಶ್ರಯಿಸಿಕೊಂಡಿವೆ. ಅಂದ್ರೆ ಇಡೀ ವಿಶ್ವ ಸೂರ್ಯಸ್ಥಿತ ಭಗವದ ಆಶ್ರಯವಾಗಿದೆ ಅಂತ ಉಪಾಸನೆ ಮಾಡಬೇಕು. ತಸ್ಮಿನ್ ಇಮಾನಿ ಸರ್ವಾಣಿ ಭೂತಾನಿ, ಜಗತ್ತಿನಲ್ಲಿರುವ ಎಲ್ಲಾ ಭೂತಗಳು, ಅದು ಏಳು ಬಗೆಯ ಮುಂದೆ ಹೇಳ್ತಾರೆ, ಅವು ಏಳು ಕಾಲದಲ್ಲಿ ಏಳು ಬಗೆಯ ಭೂತಗಳು, ಅದಕ್ಕೆ ಸಂಬಂಧಪಟ್ಟಂತಹ ಭಗವಂತನ ಏಳು ರೂಪ. ಎಲ್ಲ ಪ್ರಾಣಿ ಜಾತವು ತಸ್ಮಿನ್ ಆಯತ್ತಾನಿ, ಈ ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ಸಪ್ತವಿಧ ಸಾಮಕೃತಿ ಬಾಧ್ಯನಾಗಿರತಕ್ಕಂತಹ ಭಗವಂತನನ್ನೇ ಆಶ್ರಯಿಸಿಕೊಂಡಿವೆ. ತಸ್ಮಿನ್ ಅನ್ವಾಯತ್ತಾನಿ ಇತಿ ವಿದ್ಯಾ. ಇವಾಗ ಹೇಗೆ ಏಳು ವಿಭಾಗ ಮಾಡುವುದು? ಸುಮಾರಾಗಿ ನಾವು ಆರಾರುಗಳಿಗೆ ವಿಭಾಗ ಮಾಡಿಕೊಂಡು ಹೋಗಬಹುದು. ಸೂರ್ಯೋದಯಕ್ಕಿಂತ ಮೊದಲು ಆರುಗಳಿಗೆ ನಮ್ಮದು ಉಪಾಸನೆ ಅಷ್ಟೇ, ಅದಕ್ಕಿಂತ ಮಧ್ಯರಾತ್ರಿ ಸೂರ್ಯನ ಉಪಾಸನೆ ಅಮೆರಿಕದವರು ಮಾಡಲಿ, ನಾವು ಮಾಡೋದು ಬೇಡ. ಸೂರ್ಯೋದಯಕ್ಕಿಂತ ಮೊದಲು ಆರುಗಳಿಗೆ ಅಂದ್ರೆ ನಮ್ಮ ಚಟುವಟಿಕೆ ಪ್ರಾರಂಭ ಆಗುತ್ತೆ ಸುಮಾರಾಗಿ. ಸೂರ್ಯೋದಯಕ್ಕಿಂತ ಮೊದಲು ಆರುಗಳಿಗೆ ಸುಮಾರು, ಆರುಗಳಿಗೆ ಮೊದಲೇ ಎಲ್ಲರೂ ಹೇಳೋದಿಲ್ಲ, ನಾಲ್ಕುಗಳಿಗೆ ಮೊದಲೇ ಅರುಣೋದಯ ಆಗುತ್ತೆ, ಅದಕ್ಕಿಂತ ಸ್ವಲ್ಪ ಮೊದಲು ಅರುಣೋದಯದ ಮೊದಲು ಹೇಳಬೇಕು ಅಂತ. ಸೂರ್ಯೋದಯಕ್ಕಿಂತ ಮೊದಲ ಆರುಗಳಿಗೆ ಸುಮಾರು ತಗೊಳ್ಳೋಣ, ಅಥವಾ ನಾಲ್ಕುಗಳಿಗೆ ತಗೊಳ್ಳೋಣ, ನಮಗೇನು ಆಕ್ಷೇಪ ಇಲ್ಲ. ಭಗವಂತನ ರೂಪದ ಉಪಾಸನೆ ಸೂರ್ಯೋದಯಕ್ಕಿಂತ ಮೊದಲು, ಅದು ಒಂದು ಕಾಲ. ಅಂದ್ರೆ ಸೂರ್ಯೋದಯಕ್ಕಿಂತ ಆರುಗಳಿಗೆ ತಗೊಂಡು ಬರೀ ಎರಡೂವರೆ ಗಂಟೆ, ಆರು ಗಂಟೆ ಸೂರ್ಯೋದಯ ಆದ್ರೆ ಸುಮಾರು ಆರು ಗಂಟೆಗೆ ಅಂದ್ರೆ ನಮಗೆ ನಾಲ್ಕರಿಂದ ಆರು, ಎರಡು ಗಂಟೆ ತಗೊಳ್ಳೋಣ, ನಾಲ್ಕರಿಂದ ಆರು. ಇದು ಒಂದು ಸೂರ್ಯೋದಯಕ್ಕಿಂತ ಮೊದಲು ಇರತಕ್ಕಂತಹ ಸೂರ್ಯನ ಒಂದು ಉಪಾಸನೆ. ಆಮೇಲೆ ಆರು ಗಂಟೆಯಿಂದ ಮತ್ತೆ ಸಂಜೆ ಆರು ಗಂಟೆ ತನಕ 30 ಗಳಿಗೆ ಇದೆ. ಅದರಲ್ಲಿ ಆ ಸೂರ್ಯೋದಯದಿಂದ ಆರು ಗಳಿಗೆ ತನಕ ಪ್ರಾತಃ ಕಾಲ ಅಂತ ಇಟ್ಕೊಂಡು, ಉದಯದಿಂದ ಆರು ಗಳಿಗೆ ತನಕ ಅದು ಪ್ರಾತಃ ಕಾಲ. ಆ ಆರು ಗಳಿಗೆ 12 ಗಳಿಗೆ ತನಕ ಮತ್ತೆ ಆರು ಗಳಿಗೆ ಸಂಗಮ ಕಾಲ ಅಂತ ಗೋವುಗಳು ಇದಕ್ಕೆ ಹೋಗಿ ಗೋಚಾರ ಪ್ಯಾಶರ್ ಗ್ರೌಂಡಿಗೆ ಹೋಗಿ ಅವು ಅಲ್ಲಿ ಜೊತೆಯಾಗಿ ಇಲ್ಲಿ ಬೈತಾ ಇರುವ ಕಾಲ ಅಂತ ಸಂಗಮ ಕಾಲ ಅಂತ ಪ್ರಾತಃ ಸಂಗಮ. ಅದರ ನಂತರ 12 ರಿಂದ 18 ಗಳಿಗೆ ತನಕ ಅಂದ್ರೆ ಸುಮಾರು ಮಧ್ಯಾಹ್ನ ಒಂದು ಕಾಲ ಗಂಟೆ ಆಗುತ್ತೆ ಗಂಟೆ, ಅಲ್ಲಿ ತನಕ ಮಧ್ಯಾಹ್ನ ಕಾಲ. 18 ರಿಂದ 24 ತನಕ ಅದು ಅಪರಾಹ್ನಕ್ಕಿಂತ ಮಧ್ಯಾಹ್ನದ ಮೇಲೆ ಅಪರಾಹ್ನಕ್ಕಿಂತ ಮೊದಲನೇ ಕಾಲ ಅಂತ. ಈಗ ಅಪರಾಹ್ನ ಆದ್ರೆ 4 ಗಂಟೆ ಮೇಲೆ ಅಪರಾಹ್ನದಲ್ಲಿ ಸಂಜೆ ಸಭೆ ಮಾಡ್ತಾರೆ ಅಂತ. ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆ ತನಕ ಏನದು, ಅದು ಅಪರಾಹ್ನಕ್ಕಿಂತ ಪೂರ್ವ ಕಾಲ. ಅದು 6 ಗಂಟೆ 18 ರಿಂದ 24 ತನಕ, 24 ರಿಂದ 30 ತನಕ ಅಪರಾಹ್ನ ಕಾಲ, 30 ರಿಂದ ಮತ್ತೆ 6 ಗಳಿಗೆ ಸೂರ್ಯಾಸ್ತ ಮತ್ತು ಅಸ್ತದ ಉತ್ತರ ಕಾಲ. ಈಗ ಸೂರ್ಯಾಸ್ತಕ್ಕಿಂತ ಮೊದಲು 6 ಗಳಿಗೆಯಿಂದ ಹಿಡಿದು ಸೂರ್ಯಾಸ್ತ ಆಗಿ 6 ಗಳಿಗೆ ತನಕ ಅದು ಮನುಷ್ಯನ ಚಟುವಟಿಕೆ ಕಾಲ, ಉಳಿದ ನಿದ್ರೆ ಕಾಲ, ಅದರಲ್ಲಿ ಉಪಾಸನೆ ಇಲ್ಲ. ಈ ಇಷ್ಟು ಸಮಯಗಳಲ್ಲಿ ಒಟ್ಟಿಗೆ 6 × 7 ಆಯ್ತು, ಸುಮಾರು 42 ಗಳಿಗೆ ಆಯ್ತು. ಅದಕ್ಕೆ ಒಂದೊಂದು ಗಳಿಗೆ ಬಿಟ್ಟುಬಿಟ್ಟು ರಾತ್ರಿ ಬಿಟ್ಟುಬಿಟ್ಟು 40 ಗಳಿಗೆ ಕಾಲದಲ್ಲಿ ಭಗವಂತನ ಉಪಾಸನೆ. ಈ ಇಷ್ಟು ಕಾಲಗಳಲ್ಲಿ ಸೂರ್ಯನಲ್ಲಿ ಬೇರೆ ಬೇರೆ ಭಗವಂತನ ರೂಪಗಳು, ಬೇರೆ ಬೇರೆ ಪ್ರಾಣಿಗಳನ್ನು ನೇಮನ ಮಾಡುತ್ತಾ ಬೇರೆ 7 ವಿಧದ ಸಾಮಗಳಲ್ಲಿ ಪ್ರತಿಪಾದ್ಯವಾಗಿ 7 ವಿಧದ ಪ್ರಾಣಿಗಳನ್ನು ನೇಮಿಸುತ್ತಾ 7 ರೂಪಗಳಿಂದ 7 ಕಾಲಗಳಲ್ಲಿ ಭಗವಂತನ ರೂಪ ಇದೆ. ಇದರಲ್ಲಿ ಈ ಮೊದಲನೆಯ ಸೂರ್ಯೋದಯಕ್ಕಿಂತ ಮೊದಲು ಕಾಲಗಳಿಗೆ ಸೂರ್ಯಾಸ್ತದ ಅನಂತರ ಇರತಕ್ಕ
ವಿಭಾಗ ಉಂಟಲ್ಲ, ಇದನ್ನ ಪಂಚಕಾಲ ಅಂತ ಹೇಳ್ತಾರೆ. ಪಂಚಕಾಲದಲ್ಲಿ ಭಗವಂತನ ಪೂಜೆ ಅಂತ ಒಂದು ಮಾಡ್ತಾರೆ, ತ್ರಿಕಾಲ ಪೂಜೆ. ಇದು ಪಂಚಕಾಲ ಪೂಜೆಯಲ್ಲಿ ಇದು ಇದು ಐದು ವಿಭಾಗ ಬಂತು. ಪಂಚಕಾಲ ಪೂಜೆ ನಮ್ಮಲ್ಲಿ ಮಾತ್ರ ಅಲ್ಲ, ಇಸ್ಲಾಂನಲ್ಲಿ ನಮಾಜ್ ಐದು ಸತಿ ಮಾಡಬೇಕು ಅವರಿಗೆ ದಿವಸಕ್ಕೆ. ಅವರಿಗೆ ಅವರು ಸೂರ್ಯನಿಗೆ ಅಭಿಮುಖ ಆಗಿರಲ್ಲ, ಮಕ್ಕಳಿಗೆ ಅಭಿಮುಖವಾಗಿರಲಿ, ಎಲ್ಲ ಬೇಕಾದ್ರೆ ಅಭಿಮುಖ ಆಗಿರಲಿ, ಯಾವ ಕಡೆ ಮುಖ ಮಾಡಿದ್ರು ಭಗವಂತ ಇರ್ತಾರಲ್ಲ, ಭಗವಂತನ ಬೆನ್ನ ಹಾಕಿ ಧ್ಯಾನ ಮಾಡ್ಲಿಕ್ಕೆ ಬರುತ್ತಾ. ಎಲ್ಲಿ ಮುಖ ಮಾಡಿದ್ರು ಭಗವಂತನಿಗೆ ಹಿಂದಿರ್ತಕ್ಕ ಭಗವಂತನ ಬೆನ್ನ ಹಾಕಿಯೇ ಹಾಕ್ತೇವೆ. ಎಲ್ಲಿ ಬೆನ್ನ ಹಾಕಿದ್ರು ಎದುರುಗಡೆ ಭಗವಂತನ ಮುಖ ಹಾಕಿ ನಾವು ಹಾಕಿದ್ರು ಭಗವಂತನಿಗೆ ಮುಖ ಹೌದು ಬೆನ್ನು ಹೌದು, ಭಗವಂತನಿಗೆ ಮುಖ ಮಾತ್ರ ಹಾಕಿ ಕುತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದರಿಂದ ಅದೇ ಅವರದು ಪಂಚಕಾಲ ನಮಸ್ಕಾರ. ಆ ಪಂಚಕಾಲ ನಮಸ್ಕಾರ ಅನ್ನೋದು ಎಲ್ಲೋ ಮುಸಲ್ಮಾನರ ಹಿರಿಯರು ಮೂಲತಃ ಒಂದೂವರೆ ಸಾವಿರ ವರ್ಷದಿಂದ ಪ್ರೊಫೆಟ್ ಮೊಹಮ್ಮದ್ ಬಂದದ್ದು. ಸಾವಿರ ವರ್ಷದ ಹಿಂದೆ ಅರಬ್ ಅಲ್ಲಿ ಆಫ್ರಿಕಾದಲ್ಲಿ ಇದ್ದದ್ದು ಯಾವುದು ಅಂತಂದ್ರೆ ವೈದಿಕ ಧರ್ಮವೇ ಇದ್ದದ್ದು. ವೈದಿಕ ಧರ್ಮ ಕರಪ್ಟ್ ಆಗಿ ಅದೇ ಹೇಗೆ ನಮ್ಮ ಪಂಡಿತರ ಕೈಯಲ್ಲಿ ಸಿಕ್ಕಿ ವೈದಿಕ ಧರ್ಮ ಕರಪ್ಟ್ ಆಯ್ತು, ಹಾಗೆ ಆಫ್ರಿಕಾಕ್ಕೆ ಕರಪ್ಟ್ ಆಗಿ ಹೋಗಿತ್ತು. ಬೇಡವಾದ್ದನ್ನೆಲ್ಲ ಮಾಡಬೇಕು 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 ಅಂತೇಳಿ ಅಲ್ಲಿ ಅಬದ್ಧವಾದ ವೈದಿಕ ಧರ್ಮ ಆಚರಣೆಯಲ್ಲಿತ್ತು. ಅದನ್ನ ವಿರೋಧ ಮಾಡಿ ಮಹಮ್ಮದ್ ಒಂದು ದೇವರ ಸರ್ವಗತ ಹಾಗೆ ಹೀಗೆ ತಮಸ್ ಸಿದ್ಧಾಂತ ಅಂತ ಅರ್ಥ ಮಾಡಿದ. ಹಾಗಾಗಿ ಆವಾಗ ಪಂಚಕಾಲ ಪೂಜೆ ಅಂತಕ್ಕಂಥದ್ದು ಅದರ ಮೊದಲು ಇದ್ದದ್ದು ವೇದದಿಂದ ಹೋಗಿರತಕ್ಕಂಥದ್ದು ಸೂರ್ಯನಲ್ಲಿ ಉಪಾಸನೆ ಮಾಡತಕ್ಕಂಥದ್ದು ಅದನ್ನು ಪ್ರೊಫೆಟ್ ಮಹಮ್ಮದ್ ಮುಂದುವರಿಸಿದ. ಇಸ್ಲಾಂ ಧರ್ಮದಲ್ಲಿ ಅದು ಮುಂದುವರಿಕೆಗೆ ಬಂತು. ಹೀಗೆ ಏಳು ಕಾಲದಲ್ಲಿ ಇರತಕ್ಕ ಭಗವಂತನ ಪೂಜೆ. ಇದನ್ನು ಮೊದಲನೇದ್ದು ಅವರು ಹೇಳ್ತಾರೆ ಏನು ಅಂದ್ರೆ ಸಸ್ಯಯತ್ ಪ್ರಾಗುದಯಾತ್ ಪುರೋದಯಾತ್ ಸಹಿಂಕಾರ. ಭಗವಂತನ ಮೊದಲನೆಯ ರೂಪ ಸೂರ್ಯನಲ್ಲಿ ಇರತಕ್ಕಂಥದ್ದು ಪುರೋದಯ, ಉದಯಕ್ಕಿಂತ ಮೊದಲು ಹೇಳಿದ ನಾನು ಆ ಅರುಣೋದಯ ಕಾಲದಲ್ಲಿ ಇರತಕ್ಕ ಭಗವಂತನ ರೂಪ. ಅದನ್ನ ಆರುಗಳಿಗೆ ತಗೊಳ್ಳಿ ಅಂತೂ ನಾವು ಎದ್ದು ಉಪಾಸನೆ ಮಾಡುವ ಕ್ಷಣದಿಂದ ನಾಲ್ಕು ಗಳಿಗೆ ಹದಿನಾಲ್ಕು ಗಳಿಗೆ ಸೂರ್ಯೋದಯಕ್ಕಿಂತ ಮೊದಲು ಇರತಕ್ಕಂಥ ಭಗವಂತನ ರೂಪ ಅದು. ಸಸ್ಯ ಎದ್ದು ಪುರೋದಯ ಸಹಿಂಕಾರ ಅದು ಹಿಂಕಾರದಿಂದ ಸಾಮವೇದದ ಹಿಂಕಾರದಿಂದ ವಾಚ್ಯವಾದ ಹಿಂಕಾರ ಶಬ್ದ ವಾಚ್ಯವಾದ ಪ್ರತಿಮ್ನರು ಸೂರ್ಯೋದಯಕ್ಕಿಂತ ಮೊದಲು ಸೂರ್ಯನಲ್ಲಿರತಕ್ಕಂಥ ರೂಪ. ಆ ಹಿಂಕಾರ ನಾಮಕವಾದ ರೂಪ ಅನ್ನೋದು ಏಳು ವಿಧದ ಪ್ರಾಣಿಗಳಲ್ಲಿ ಯಾವ ಪ್ರಾಣಿಗಳಿಗೆ ಆಶ್ರಯ ತದಸ್ಯ ಪಶವೋ ಅನ್ವಾಯತ್ತಾಹ ತಸ್ಮಾತ್ ದೇ ಹಿಂಕುರುವಂತೆ ಹಿಂಕಾರ ವಾದಿನೋ ಶೇತಸ್ಯ ಸಾಮ್ನ. ಹಿಂಕಾರ ವಾಚ್ಯನಾಗಿರತಕ್ಕಂಥ ಪ್ರತ್ಯಮ್ನ ಈ ಸೃಷ್ಟಿಯಲ್ಲಿರತಕ್ಕಂಥ ಪಶುಗಳಿಗೆ ಆಶ್ರಯ, ಎಲ್ಲ ಪಶುಗಳಿಗೆ, ಪಕ್ಷಿಗಳನ್ನು ಬಿಟ್ಟು ಪಶುಗಳಿಗೆ ಎಲ್ಲ, ಅಂದ್ರೆ ಚತುಷ್ಪಾತ್ ನಾಲ್ಕು ಕಾಲಿನ ಪ್ರಾಣಿಗಳಿಗೆ ಆಶ್ರಯನಾಗಿರ್ತಕ್ಕಂಥ ಪ್ರತ್ಯುಮ್ನ. ಆ ಪ್ರತ್ಯುಮ್ನ ರೂಪ ಹಿಂಕಾರ ಶಬ್ದವಾಚ್ಯವಾಗಿ ಸೂರ್ಯ ಪ್ರತ್ಯುಮ್ನ. ಆ ಪ್ರತ್ಯುಮ್ನ ರೂಪ ಹಿಂಕಾರ ಶಬ್ದವಾಚ್ಯವಾಗಿ ಸೂರ್ಯಮಂಡಲದಲ್ಲಿ ಸೂರ್ಯೋದಯಕ್ಕಿಂತ ಮೊದಲು ಇದೆ. ಆದ್ದರಿಂದ ಆ ಪಶುಗಳು ಹಿಂಕಾರವಾಚ್ಯನಾದ ಭಗವಂತನನ್ನು ಆಶ್ರಯಿಸಿಕೊಂಡಿರುವುದರಿಂದಲೇ ಪಶುಗಳು ಹಿಂಕಾರದಿಂದಲೇ ಮಾತನಾಡ್ತಾವೆ ಎಂದು. ತಸ್ಮಾತ್ತೇ ಹಿಂಕುರುವಂತೆ ನಾನು ಹೇಳಿದೆ ನಿನ್ನೆ ಒಂದು ಮಾತ್ರ, ಹಿಂಕಾರ ಅಂದ್ರೆ ಹಿಮ್ಮಲ್ಲ. ಮತ್ತೆ ಪ್ರಾಣಿಗಳು ಮುಖ್ಯವಾಗಿ ನಮಗೆ ಹಸು ಕಟ್ಟಿಯಲ್ಲಿ ದನವ ತನ್ನ ಕರುವನ್ನು ನೋಡಿದಾಗ ಮೂಗುಟ್ಟಂತಲ್ಲ ಅದು. ಪ್ರಾಣಿಗಳು ಯಾವಾಗಲೂ ತನ್ನ ಪ್ರೀತಿಯ ಪ್ರಾಣಿಯನ್ನು ಕಂಡಾಗ ಮೂಗುಟ್ಟ, ತನ್ನ ಹಿಂಕಾರ ಅಂದ್ರೆ ಮೂಗುಟ್ಟುವುದು. ಆ ಧ್ವನಿ ಎನ್ನುವುದು ಪ್ರಾಣಿಗಳಲ್ಲಿ ಪ್ರಚುರವಾದ ಭಾಷೆ. ಅದು ಕಾರಣ ಏನು ಅಂದ್ರೆ ಹಿಂಕಾರವಾಚ್ಯನಾದ ಭಗವಂತ ಅವುಗಳ ನಿಯಾಮಕತೆಯಿದೆ. ಅದನ್ನ ನಾವು ಯಾವಾಗಲೂ ತಮಗೇನಾದ್ರೂ ಒಂದು ಬಯಕೆಯನ್ನು ವ್ಯಕ್ತಪಡಿಸುವಾಗ ಅಂತಾರೆ. ಹಸುಗಳಂತೂ ಅವುಗಳಿಗೆ ಬಹಳ ಪ್ರಧಾನವಾದ ಭಾಷೆಯ ಹೋಗ್ತಾರೆ. ಬೇರೆ ಪ್ರಾಣಿಗಳು ಹೀಗೆ ಪ್ರಾಣಿಗಳಿಗೆ ಪ್ರಧಾನವಾದಂತಹದ್ದು ಹಿಂಕಾರವಾಯಿತು. ಕಾರಣ ಹಿಂಕಾರ ಭಾಜಿನ ಏತಸ್ಯ ಈ ಸಾಮ ಸೂರ್ಯಮಂಡಲದಲ್ಲಿ ಇದ್ದು ಸಾಮವಾಚ್ಯನಾಗಿರತಕ್ಕಂಥ ಭಗವಂತನ ಹಿಂಕಾರದ ರೂಪವನ್ನು ಅವು ಆಶ್ರಯಿಸಿಕೊಂಡಿರುವ ಹಿಂಕಾರ ಭಾಗಿನ ಅಂದ್ರೆ ಹಿಂಕಾರ ರೂಪವನ್ನು ಆಶ್ರಯಿಸಿಕೊಂಡಿರುವುದರಿಂದ ಪ್ರಾಣಿಗಳು ಕೊಟ್ಟುವಂತಹದ್ದು ಅವುಗಳ ಮುಖ್ಯ ಸಂಕೇತವಾಯಿತು. ಹಾಗಾದ್ರೆ ನಾಲ್ಕು ಕಾಲಿನ ಪ್ರಾಣಿಗಳು ಭಗವಂತನನ್ನ ಆಶ್ರಯಿಸಿಕೊಂಡಿರುವಂತಹದ್ದು ಪ್ರತ್ಯುಮ್ನ ನಾಮಕ ಭಗವಂತನನ್ನ, ಅದು ಸೂರ್ಯೋದಯಕ್ಕಿಂತ ಮೊದಲಿರತಕ್ಕಂಥ ರೂಪ. ಅದಾದ ಮೇಲೆ ಅಥ ಯತ್ ಪ್ರಥಮೋದಿತೆ ಅನಂತರದ್ದು ಮೊದಲು ಉದಿಸುವ ಈಗ ತಾನೆ ಪ್ರಥಮ ಉದಿತ ಅಂದ್ರೆ ಈಗ ತಾನೆ ಉದಿಸಿ ಬರುವ ರೂಪ. ಉದಿಸಿ ಬಂದು ಅನಂತರ ಒಂದು ಆರು ಗಳಿಗೆ ತನಕ ಇಟ್ಕೊಳ್ಳೋಣ. ಆ ಉದಿಸಿ ಬಂದು ಆಮೇಲೆ ಮೇಲಕ್ಕೆ ಬರುವ ಪೂರ್ಣ ಸೂರ್ಯ
ಸಂಸ್ಥೆಯನ್ನ ಕರ್ಕೊಂಡು ಕುಮಾರ್ ಒತ್ತು ನಿಂತದ. ಅದನ್ನ ಅದೊಂದು ಆಡಗಡೆಗೆ ಕಾರಣ ತಗೊಂಡಿದೆ. ಅದೇ ಪ್ರಥಮೋದಿತೆ ಸಪ್ರಸ್ತಾವ, ಅದರಲ್ಲಿ ಪ್ರಸ್ತಾವ ಶಬ್ದ ವಚ್ಚನಾದ ಪ್ರಸ್ತಾವ ಸಾಮದಿಂದ ಗೇಯನಾದ ವಾಸುದೇವ ರೂಪ ಸೂರ್ಯೋದಯ ಕಾಲದಿಂದ ಅರ್ಥಿಗೆ ತಕ್ಕ ಸೂರ್ಯನಲ್ಲಿ ಸಂಕೇತವಾಗಿರತಕ್ಕಂತಹ ರೂಪ. ಆ ರೂಪ ಯಾರಿಗೆ ಆಶ್ರಯ? ತದಸ್ಯ ಮನುಷ್ಯ ಅನ್ವಾಯತ್ತ, ಮನುಷ್ಯರು ಆ ಪ್ರಸ್ತಾವ ನಾಮಕ ರೂಪವನ್ನು ಆಶ್ರಯಿಸಿಕೊಂಡಿದ್ದಾರೆ. ಆದ್ದರಿಂದ ತಸ್ಮಾತ್ತೇ ಪ್ರಸ್ತುತಿ ಕಾಮ ಪ್ರಶಂಸಕಾ ಕಾ ಪ್ರಶಂಸಾ ಕಾಮ ಪ್ರಸ್ತಾವ ಭಾಗಿನೋ ಚೇತಸ್ಯ ಸಾಮ್ನ, ಪ್ರಸ್ತಾವ ನಾಮಕನಾಗಿರ್ತಕ್ಕಂಥ ವಾಸುದೇವನನ್ನು ಮನುಷ್ಯರು ಆಶ್ರಯಿಸಿಕೊಂಡಿರುವುದರಿಂದ ಅವರು ಪ್ರಸ್ತಾವ ಕಾಮರಾದರು, ಪ್ರಸ್ತಾವವನ್ನು ಬಯಸ್ತಾರೆ. ಪ್ರಸ್ತಾವ ಅನ್ನುವುದಕ್ಕೆ ಎರಡರ್ಥ. ಒಂದು ಪ್ರಸ್ತಾವ ಅಂದ್ರೆ ಪ್ರಾರಂಭ, ಈಗ ತಾನೇ ಪ್ರಸ್ತಾವ ಮಾಡುವುದು. ಒಂದು ಗ್ರಂಥದ ಪ್ರಸ್ತಾವನೆ, ಪ್ರಸ್ತಾವನೆ ಅಂದ್ರೆ ಮೊದಲು ಹೇಳ್ತಕ್ಕ ಮೊದಲ ಮಾತು, ಪ್ರಾರಂಭದ ಮಾತು. ಹಾಗಾಗಿ ಪ್ರಸ್ತಾವ ಅಂತಂದ್ರೆ ಒಂದು ಕೆಲಸಕ್ಕೆ ತೊಡಗುವುದು. ಮತ್ತೊಂದು ಪ್ರಸ್ತಾವ ಅಂದ್ರೆ ಪ್ರಸ್ತುತಿ ಅಂದ್ರೆ ಪ್ರಶಂಸೆ. ಮನುಷ್ಯರಿಗೆ ಎರಡೂ ಇಷ್ಟ, ಏನಾದರೂ ಮಾಡೋದು, ಮಾಡಿದ್ದ ನೋಡಿ ಇನ್ನೊಬ್ರು ಹೊಗಳೋದು, ಆಹಾ ಚಂದ ಮಾಡಿದ, ಆಹಾ ಕಳೆದೇ ಇದ್ರೆ ನೀವು ಮಾಡಿದ್ದು ಮಾಡಿದಾಗ ಆಗುದು, ನಾಲ್ಕು ಜನ ಹೊಗಳ್ಬೇಕು. ಅಲ್ಲ, ಮನುಷ್ಯ ಪ್ರಸ್ತಾವ ನಾಮಕನಾದ ವಾಸುದೇವನನ್ನ ಆಶ್ರಯಿಸಿಕೊಂಡಿರುವುದರಿಂದ ಇವನಿಗೆ ಪ್ರಸ್ತಾವದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಪ್ರಸ್ತಾವ ಅಂದ್ರೆ ಪ್ರಸ್ತುತಿ ಕಾಮ ಪ್ರಶಂಸಾ ಕಾಮ ಅಂತ ಏನರ್ಥವಲ್ಲ. ವಾಸುದೇವನು ಕೂಡ ಪ್ರಸ್ತಾವ ದೇವತೆ, ಪ್ರಾರಂಭದ ದೇವತೆ. ನಾರಾಯಣದಿಂದ ಮೊದಲು ಪ್ರಾರಂಭಗೊಂಡ ರೂಪ ಅದು. ಆಮೇಲೆ ಪ್ರಸ್ತಾವ ಅಂತಂದ್ರೆ ವಾಸುದೇವ. ನೀವು ಕ್ರೀಡಾ ವಿಜಿಗೇಶ ವ್ಯವಹಾರ ಸ್ತುತಿ ನೀವು ಸ್ತುತ ಅಂತ, ದೇವ ಅಂದ್ರೆ ಎಲ್ಲರಿಗೂ ಸ್ತುತಿಸಲ್ಪಡುವ ಅಂತ, ಸ್ತುತಿಯ ದೇವದೇವನು. ಆದ್ದರಿಂದ ವಾಸುದೇವನನ್ನ ಆಶ್ರಯಿಸಿಕೊಂಡಿರ್ತಕ್ಕ ಮನುಷ್ಯರಿಗೆ ಪ್ರಶಂಸೆ ಅಂದ್ರೆ ಭಾರಿ ಖುಷಿ, ಹೊಗಳ್ಬೇಕು. ಏನಾದ್ರೂ ಹೊಗಳ್ತಾ ಇರೋದು, ಯಾರಾದ್ರೂ ಹೊಗಳಿದ್ರೆ ಖುಷಿ ಆಗುತ್ತೆ, ಬೇದರೆ ಸಿಟ್ಟು ಬರುತ್ತೆ. ಹೀಗೆ ಪ್ರಸ್ತಾವ ಕಾಮಾಹ ಪ್ರಶಂಸಾ ಕಾಮಾಹ, ಕಾರಣ ಏನು? ಪ್ರಸ್ತಾವ ಭಾಗಿನೋ ಏತಸ್ಯ ಸಾಮ್ನ, ಭಗವಂತ ಪ್ರಸ್ತಾವ ನಾಮಕನಾದ ಈ ಸಾಮದ ಪ್ರಸ್ತಾವ ನಾಮಕವಾದ ರೂಪವನ್ನ ಆಶ್ರಯಿಸಿದ್ದಾರೆ ಪ್ರಸ್ತಾವ ಭಾಗಿನ ಇವರು. ಆದ್ರಿಂದ ಇವರಿಗೆ ಪ್ರಸ್ತಾವ ಇಷ್ಟ ಆಯ್ತು ಅಂದ್ರೆ ಏನಾದ್ರೂ ಪ್ರಸ್ತುತಿ ಕಾಮ, ಪ್ರಸ್ತುತಿ ಅಂದ್ರೆ ಪ್ರಾರಂಭ, ಪ್ರಶಂಸಾ ಕಾಮ ಏನಾದ್ರೂ ಮಾಡ್ತಾ ಇರಬೇಕು, ಅದನ್ನು ಯಾರಾದರೂ ನೋಡಿ ಹೊಗಳ್ತಾ ಇರಬೇಕು. ಇದು ಮನುಷ್ಯನ ಸ್ವಭಾವ ಆಯಿತು. ಕಾರಣ ಸೂರ್ಯೋದಯದ ಕಾಲದಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ವಾಸುದೇವ ನಾಮಕ ಪ್ರಸ್ತಾವ ಶಬ್ದವಾಚ್ಯನಾದ ಭಗವಂತನನ್ನು ಆಶ್ರಯಿಸಿದರು. ಅದನ್ನ ಮನುಷ್ಯರಾಯ್ತು, ನಾಲ್ಕು ಕಾಲಿನ ಪ್ರಾಣಿಗಳಾಯ್ತು, ಎರಡು ಕಾಲಿನ ಪ್ರಾಣಿಗಳಾಯ್ತು, ಇನ್ನು ಮುಂದೆ ರೆಕ್ಕೆ ಇರುವ ಪ್ರಾಣಿಗಳು, ಹಾರುವ ಪ್ರಾಣಿಗಳು, ಇವನು ನೆಲದಲ್ಲೇ ಹಾರುವ, ಈ ಆಕಾಶದಲ್ಲಿ ಹಾರುವ, ಆಕಾಶದಲ್ಲಿ ಹಾರುವ ಪ್ರಾಣಿಗಳ ಬಗ್ಗೆ ಅದು ಹೇಳ್ತಾರೆ. ಅಥಯ ಸಂಗಮ ವೇಳಾಯ ಸಾಧಿ ತದಸ್ಯ ವಯಾಂಸಿ ಅನ್ವಾಯತ್ತಾನಿ ತಸ್ಮಾತ್ ತಾನಿ ಅಂತರಿಕ್ಷೇ ಅನಾರಂಭಣಾನಿ ಆದಾಯ ಆತ್ಮಾನಂ ಪರಿವದಂತಿ ಆದಿಭಾಜೀನಿ ಹೇತಸ್ಯ ಸಾಮ್ರ. ಆಮೇಲೆ ಮೂರನೇದು ಸಂಗಮ ವೇಳ, ಆರು ಗಳಿಗೆ ತನಕ ಆಯ್ತು ಇರಲಿ ಸೂರ್ಯೋದಯದಿಂದ, ಅದರ ನಂತರ ಆರರಿಂದ ಹನ್ನೆರಡನೇ ಗಳಿಗೆ ತನಕ, ಹನ್ನೆರಡು ಗಳಿಗೆ ನಾಲ್ಕು ನಾಲ್ಕು ಮುಕ್ಕಾಲು ಗಂಟೆ ಆಗುತ್ತೆ ಸೂರ್ಯೋದಯದಿಂದ, ಸುಮಾರು ಹತ್ತು ಹತ್ತುವರೆ ಗಂಟೆ ದಿನ ಕೂಡ, ಆರರಿಂದ ಹತ್ತುವರೆ ಹತ್ತು ಮುಕ್ಕಾಲು ಗಂಟೆ ತನಕ, ಆರರಿಂದ ಎಂಟು ಕಾಲು ಗಂಟೆ ತನಕ ಇದಾಯಿತು. ಇದು ಸೂರ್ಯ ಮೇಲೆ ಬರುವ ಕಾಲ, ಅದನ್ನು ನಾವು ಉದಯ ಕಾಲದಲ್ಲಿ ತಗೊಂಡು, ಯಾಕೆಂದ್ರೆ ಕೆಲವರಿಗೆ ಎಂಟುವರೆಗೆ ಉದಯ ಆಗುತ್ತೆ, ಕೆಲವರಿಗೆ ಆರುವರೆ ಆಗುತ್ತೆ, ಕೆಲವರಿಗೆ ಹಾಸಿಗೆ ಎಂದು ಏಳು ಎಂಟುವರೆಗೆ ಹತ್ತುವರೆ ಎಂಟುವರೆಗೆ ಆಗಿ ಏನು ಮಾಡಬೇಕು ಅಲ್ಲಿ ತನಕ ಆಯ್ತು. ಎಚ್ಚರವೇ ಆಗುತ್ತೆ, ಏನು ಮಾಡಬೇಕು ಎಂಟುವರೆಗೆ ಎದ್ರೆ ಅಂಥವರಿಗೋಸ್ಕರ ಎಂಟುವರೆ ತನಕ ಭಗವಂತ ಕಾದು ಕೂತ್ಕೊಳ್ಬೇಕು. ಆ ಅಮೂಲ್ಯವಾದ ಕಾಲವನ್ನು ಕಳ್ಕೊಳ್ತೇವೆ, ನಮ್ದು ಮೋಸ್ಟ್ ಪ್ರೆಷಸ್ ಟೈಮ್ ಇನ್ ದ ಲೈಫ್ ವಿ ಆರ್ ಲೂಸಿಂಗ್ ಇಟ್. ನಿದ್ರೆಯಲ್ಲಿ ಕಳ್ಕೊಳ್ತಾ ಇತ್ತು, ಆಮೇಲೆ ಎಂಟುವರೆಯಿಂದ ಆಮೇಲೆ ಆರು ಗಳಿಗೆ ಮನುಷ್ಯರ ಕಾಲ ಅವ ಕಣ್ಬಿಟ್ಟ, ಎಂಟುವರೆ ಆದ್ಮೇಲೆ ಕಣ್ಬಿಟ್ಟು, ಆಮೇಲೆ ಮತ್ತೆ ಎರಡುವರೆ ಎಂಟು ಸುಮ್ಮನೆ ಆಚೆ ಈಚೆ ಓಡ್ಲಿಕ್ಕೆ, ಟೀ ಕುಡಿಲಿಕ್ಕೆ, ಚಹಾ ಕುಡಿಲಿಕ್ಕೆ, ಅವ್ರಿಗೆ ಬೇರೆ ಯಾರು ಮಹಕಾರಿ ಅಲ್ಲ, ಆಚೆ ಈಚೆ ಓಡೋದು, ಟೀ ಕುಡಿಯೋದು, ಸುಮ್ಮನೆ ಕೂತು ಹಾಳು ಮಾಡೋದು ಅಷ್ಟೇ. ಅದು ಮತ್ತೆ ಮನುಷ್ಯರ ಕಾಲ ಆಯ್ತು. ಅದ್ರ ನಂತರ ಮನುಷ್ಯರ ಕಾಲ ಆದ್ಮೇಲೆ ಪಕ್ಷಿಗಳ ಕಾಲ ಬಂತು. ಸಂಗಮ ವೇಲಾಯ ಅಥೇ ಸಂಗಮ ವೇಲಾಯ ಸಹ ಆದಿಹೀಯ ಸಂಗಮ ವೇಲ ಅಂದ್ರೆ ಹಸುಗಳು ಚೆನ್ನಾಗಿ ಪ್ಯಾಶ್ಚರ್ ಗ್ರೌಂಡ್ ನಲ್ಲಿ ಮೇಯ್ತಾ ಇರತಕ್ಕಂತಹ ಕಾಲ, ಆ ಹುಲ್ಲು ಮೇಯುವ ಕಾಲವನ್ನು ಸಂಗಮ ಅಂತ. ಗೋವುಗಳು ಅಲ್ಲಿ ಒಟ್ಟಿಗೆ ಸೇರುವ ಸಮಯ, ಇಲ್ಲಿ ಮನೆಯಲ್ಲಿ ಹಾಲು ಕರೆದು ಅದನ್ನು ಬಿಡ್ತಾರೆ ಹುಲ್ಲುಗಾವಲಿಗೆ, ಆ ಹುಲ್ಲುಗಾವಲಲ್ಲಿ ಒಟ್ಟಿಗೆ ಸೇರಿ ಇರ್ತಾರೆ. ಆ ಗೋವುಗಳು ಒಟ್ಟಿಗೆ ಸೇರಿ ಇರ್ತಕ್ಕ ಕಾಲ ಸಂಗಮ ಕಾಲ, ಅಪರಾಧ ಕಾಲ, ಸಂಗಮ ಕಾಲ, ಮಧ್ಯಾಹ್ನ ಕಾಲ ಅಂತ ಬೆಳಿಗ್ಗೆ ಅದನ್ನು ನಾವು ಈಗ ಆರರಿಂದ ಹನ್ನೆರಡು ತನಕ ಸೂರ್ಯೋದಯ ಆರು ಗಡಿಗೆ ತನಕ ಬಿಟ್ಟೆವು ನಾವೀಗ ಮನುಷ್ಯರಿಗೋಸ್ಕರ.
ಸೃಷ್ಟಿಯನ್ನ ಸಂಗಮ ಕಾಲ ಅದಕ್ಕೆ ನಿಯಾಮಕನಾಗಿರ್ತಕ್ಕಂಥ ಭಗವಂತ ಆದಿ ಶಬ್ದವಾಚ್ಯನಾದ ಸಾಮದ ಆದಿಯಾದ ಉದ್ಗಾರ ವಾಚ್ಯನಾದ ಆದಿವರಾಹ ಸೃಷ್ಟಿಯ ಆದಿ ಅವತಾರವಾಗಿರತಕ್ಕಂಥ ವರಾಹನೇ ಆ ಕಾಲದ ದೇವತೆ. ಆದ್ರಿಂದ ಹನ್ನೆರಡು ಗಳಿಗೆ ಯಾವ ಪ್ರಾಣಿಗಳು ಅವನನ್ನ ಆ ಕಾಲದಲ್ಲಿ ಇರತಕ್ಕ ಭಗವಂತರನ್ನ ಆಶ್ರಿ ತದಸ್ಯ ವಯಾಂಸಿ ಅನ್ವಾಯತ್ತಾನಿ ವಯಾಂಸಿ ಪಕ್ಷಿಗಳು ಆವಾಗ ಅವನನ್ನ ಆಶ್ರಯಿಸಿಕೊಂಡಿದ್ದವು. ಪಕ್ಷಿಗಳಿಗೆ ಆಶ್ರಯವಾದ ರೂಪ ಆರರಿಂದ ಹನ್ನೆರಡು ಗಂಟೆಯ ತನಕ ಆರರಿಂದ ಹನ್ನೆರಡು ಗಳಿಗೆ ತನಕ ಇರತಕ್ಕಂಥ ವರಾಹ. ವಿಶೇಷ ಏನು ಅಂದ್ರೆ ಅವರು ಆದಿ ಎಲ್ಲಕ್ಕೂ ಆದಿಯಾಗಿ ಎಲ್ಲಕ್ಕೂ ಆಧಾರನಾಗಿದ್ದವ. ಭೂಮಿ ಕುಸಿದಾಗ ಭೂಮಿಯನ್ನ ಕಕ್ಷೆಯಲ್ಲಿ ನಿಲ್ಲಿಸಿದವು. ನಿರಾಲಂಬವಾಗಿ ಆಕಾಶದಲ್ಲಿ ಯಾವುದೇ ಆಧಾರ ಇಲ್ಲದೆ ಭೂಮಿ ನಿಲ್ಲುವಂತೆ ಮಾಡಿದ. ಹಾಗೆ ಸಮಸ್ತ ಗ್ರಹಗೋಳಗಳು ಇಡೀ ಬ್ರಹ್ಮಾಂಡವನ್ನು ನಿರಾಲಂಬವಾಗಿ ಆಕಾಶದಲ್ಲಿ ನಿಲ್ಲುವಂತೆ ಮಾಡಿದವು. ಈ ಆಧಾರ ಇಲ್ಲದೆ ಆಕಾಶದಲ್ಲಿ ನಿಲ್ಲುವಂತೆ ಮಾಡಿದ ವರಾಹನನ್ನು ಆಶ್ರಯಿಸಿದ್ದರಿಂದಲೇ ಆಧಾರ ಇಲ್ಲದೆ ಆಕಾಶದಲ್ಲಿ ಓಡಾಡಲು ಪ್ರಾರಂಭ ಮಾಡಿದಂತೆ ಅಕ್ಷರು ಆ ಕ್ವಾಲಿಟಿ ಉಡಲಿ. ತಸ್ಮಾತ್ ಅಂತರಿಕ್ಷೇ ವಯಾಂಸಿ ಅನ್ವಾಯ ತಸ್ಮಾತ್ ತಾನಿ ಅಂತರಿಕ್ಷೆ ಅನಾಲಂಬ ಅನಾರಂಭನಾನಿ ಆದಾಯ ಆತ್ಮಾನ ಅನಾರಂಭನಾನಿ ಆರಂಭಣ ಅಂದ್ರೆ ಆಲಂಬನ. ಯಾವ ಆಲಂಬನವೂ ಇಲ್ಲದೆ ಆತ್ಮಾನ ಆದಾಯ ತಮ್ಮನ್ನು ತಾವೇ ಧರಿಸಿಕೊಂಡು ಅಂತರಿಕ್ಷೇ ಪರಿಪತಂತೆ ಆಕಾಶದಲ್ಲಿ ಓಡಾಡಲಿಕ್ಕೆ ಹತ್ತಿದವು. ಯಾಕೆಂದ್ರೆ ಇಡೀ ಜಗತ್ತಿಗೆ ಯಾವುದೇ ಆಧಾರ ಇಲ್ಲದೆ ತಾನೇ ತಾನಾಗಿ ಅಂತರಿಕ್ಷದಲ್ಲಿ ನಿಲ್ಲುವಂತೆ ಶಕ್ತಿ ಕೊಟ್ಟಂತಹ ವರಾಹ ರೂಪ ಅವರಿಗೆ ಆಧಾರ. ತಸ್ಮಾತ್ ತಾನಿ ಅಂತರಿಕ್ಷೇ ಅನಾರಂಭಣಾನಿ ಆದಾಯ ಆತ್ಮಾನ ಪರಿಪತ ತಮ್ಮನ್ನು ತಾವೇ ಹೊತ್ತುಕೊಂಡು ಆದಾನ ಅದೇ ಆದಿ ಶಬ್ದದ ಅರ್ಥದ ಧ್ವನಿ ಉಂಟು ನೋಡಿ. ಅವನು ಯಾವ ಆಲಂಬನವೂ ಇಲ್ಲ ಮತ್ತು ತಮ್ಮನ್ನು ತಾವೇ ಆಲಂಬನ ಧರಿಸಿಕೊಂಡು ಆದಾಯ ಆದತ್ತೆ ಇಲ್ಲಿ ಆದಿ ಆದಿ ಶಬ್ದದ